ಜನ ಭವನಿಯ ನಿಲ್ಲಿಸಬೇಕು ಅಂತ ಕಳೆದ 3 ವರ್ಷದಿಂದ ಹೇಳಿದ್ರು ಕೆಆರ್ ನಗರದಲ್ಲಿ ಆಯ್ತು ಅದರು ಬೇಲೂರಲ್ಲಿ ಆಯ್ತು ಕೆಆರ್ ಪೇಟೆ ಅರಕುಗೂಡು ಎಲ್ಲಾ ಕಡೆ ಅರಕುಗೂಡಲ್ಲಿ ನಿಲ್ಲಿಸಿ ಅಂದಿದ್ರು ಏನು ಕ್ಯಾನ್ವಾಸ್ ಇಲ್ಲದಂಗ ಮಾಡಿ ಕೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಅವರು ನನಗೆ ಬೇಕಾರದ ಇವತ್ತು ನನ್ನ ಮಾವ ದೇವೇಗೌಡರು ಆರೋಗ್ಯ ನನಗೆ ಮುಖ್ಯ ದೇವೇಗೌಡರ ಗಾಲೆ ಕುಮಾರ ಸ್ವಾಮಿ ಗಾಲೆ ನನಗೆ ಮುಖ್ಯ ಇದಿಲ್ಲ ನನಗೆ ಇರೋದು ಅಂತ ಅವರು ತ್ಯಾಗ ಮಾಡಿದ್ರು ಎಷ್ಟೇ ನೋವನ್ನ ಅನುಭವಿಸಿದ್ರು ಇವತ್ತು ಕುಮಾರನವರು ಇವತ್ತು ಹೇಳಿದ್ರು ಪ್ರಾಮಾಣಿಕ ಏಕೆಂದ್ರೆ ನಾನು ಯಾರು ಈಗ ಕ್ಯಾಂಡಿಡೇಟ್ ಆಸನದಲ್ಲಿ ಹೇಳಿದರೆ ಅವರ ಅಪ್ಪನಿಗೆ 30 ವರ್ಷ ತುಡಿದಾಯ್ತು ಇವನಿಗೆ 25 ವರ್ಷ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಮಾಡಿದೆ ಇವನು ಇನ್ನೊಬ್ಬ ತಮ್ಮನ 5 ವರ್ಷ ಜಿಲ್ಲಾ ಪಂಚಾಯತಿ ನಗರಸಭೆ ಅಧ್ಯಕ್ಷರು ಮಾಡಿದ್ರು ಆತ ಇವರಿಬ್ರು ಏನು ಕಳೆದ 2 ತಿಂಗಳಿಂದ ನನಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ನಾನು ಎಂದು ನನಗೆ ಯಾವ ಬೇಸರ ಇಲ್ಲ ದೇವೇಗೌಡರು ಕುಮಾರಣ್ಣ ಏನು ನಮಗೆ ಬೇಕಿರೋದು ದೇವೇಗೌಡರ ಆರೋಗ್ಯ ಮುಖ್ಯ ದೇವೇಗೌಡರು ನಾನು ಎಂದು ಯಾವತ್ತು ದೇವೇಗೌಡರ ಆದೇಶ ತಪ್ಪಿಲ್ಲ ನನಗೆ ಬೇಕಿರೋದು ದೇವೇಗೌಡರು ಏನು ಹೇಳ್ತಾರೆ ಅದು ಕೇಳ್ತೀನಿ ಕುಮಾರಣ್ಣರು ಅಲ್ಲಿ ಜವಾಬ್ದಾರಿ ತಾಣಿದ್ರೆ ಅವರು ಮಾಡ್ತಾರೆ ಸರ್ ಪ್ರೀತಂ ಸವಾಲ್ನ ಇವಾಗ ಯಾವ ರೀತಿ ರೇವಣ್ಣ ಪ್ರೀತಂ ಹಾಕಿರೋ ಸವಾಲ್ನ ಈಗ ನಿಮ್ಮ ನೋಡ್ರಿ ಅದನ್ನ ಈಗ ತಡೆ ಕುಮಾರಣ್ಣರು ಅದಕ್ಕೆ ಉತ್ತರ ಕೊಡ್ತಾರೆ ಹೇಳಿ ಸರ್ ನಿಮ್ಮ ಫ್ಯಾಮಿಲಿ ಸ್ವರೂಪ ಪರ್ವತ್ ಏನು ಪ್ರಚಾರ ಮಾಡಿದ್ರು ನಿಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಇದೆ ಅಲ್ಲಿ ರೇವಣ್ಣ ನಮ್ಮ ಫ್ಯಾಮಿಲಿ ಎಲ್ಲಿ ಈಗ ತಡೆರಿ ಸ್ವರೂಪ ಗೆಲ್ಲಲ್ಲ ಏ ತಡೆರಿ ಇವತ್ತು ಅಂತ ಹೇಳಿದ್ರೆ ನನ್ನೇ 50,000ದಲ್ಲಿ ಒಂದು ಓಟು ಕಮ್ಮಿ ಆದ್ರೆ ಏನಾರು ಇವತ್ತು ನನಗೆ ಆತರ ಹೇಳಿದೋ ಇದ್ರೆ ಆಸನದಲ್ಲಿ ಕಳೆದ 10 ಫೈಲಿ ಸೈನು ಏನು ಆಸನದಲ್ಲಿ ನಡೆದಿದೆ ಗೊತ್ತೇನ್ರಿ ಲೂಟಿ ಆಸನದ ಕಳೆದ 4 ವರ್ಷ ಬಿಜೆಪಿ ಸರ್ಕಾರ ಲೂಟಿ ಮಾಡಿದರೆ ಆ ಲೂಟಿನ ತಗಿಬೇಕು ತಗಿಯೋದಕ್ಕೆ ದೇವೇಗೌಡ ಏನು ಹೇಳ್ತೀರೋ ಕೇಳ್ತೀವಿ ಆಸನದಲ್ಲಿ ಆಸನದಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಸರ್ ಆಸನದಲ್ಲಿ 7 ಗೆಲ್ತೀವಿ ಪ್ರಚಾರಕ್ಕೆ ಹೋಗ್ತೀರಾ ಸರ್ ಸ್ವರೂಪ ಎಲ್ಲರೂ ಪ್ರಚಾರ ದೇವೇಗೌಡರು ಏನು ಹೇಳ್ತಾರೆ ಅದು ದೇವೇಗೌಡರು ಅಂತಿಮ ನಮ್ಮ ನಾಯಕರು ದೇವೇಗೌಡರಿಗೋಸ್ಕರ ಯಾವ ತ್ಯಾಗ ಬೇಕು ದೇವೇಗೌಡರಿಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ ನನಗೆ ಬೇಕಿರೋದು ಭವಾನಿ ಹೇಳಿದ್ದು ಅಷ್ಟೇ ನಾನು ಹೇಳೋದು ಅಷ್ಟೇ ದೇವೇಗೌಡರಿಗೋಸ್ಕರ ನಾವೇನೇ ನಮ್ಮ ಕುಟುಂಬ ನಮಗೆ ಬೇಕಿರೋದು ಅವರು ಆರೋಗ್ಯವಾಗಿರಬೇಕು ನೋಡ್ರಿ ನನಗೆ ಕುಮಾರಸ್ವಾಮಿ ಮೇಲೆ ಬೇಜಾರಿಲ್ಲ ದೇವ್ ಕುಮಾರಸ್ವಾಮಿ ಅಲ್ಲ ದೇವೇಗೌಡರದು ನಮಗೆ ಅವರ ಆರೋಗ್ಯ ಮುಖ್ಯ ನಾವು ನನಗೆ ಹೇಳಿದರೆ ನನಗೆ ಬೇಕಾದ ಭವಾನಿಯರಿಗಾಲೇ ಒಂದು ತಿಂಗಳು ಮುಂಚೆನೇ ಹೇಳಿದ್ದಾರೆ ನಾವು ಯಾವತ್ತಾರು ಇವತ್ತುವರೆಗೆ ಎಲ್ಲರೂ ಒಂದು ದಿವಸ ಪಕ್ಷ ಏನು ಹೇಳುತ್ತೆ ಅದಕ್ಕೆ ಬುದ್ಧ ಅಂತ ನಾನು ಅವತ್ತಿದ್ದೆ ಹೇಳ್ತೇನೆ ಬಂದೆ ನಾನು ದೇವೇಗೌಡರು ಏನು ಹೇಳಿ ನಮಗೆ ಬೇಕಾದ್ರದು ಅವ್ರ ಆರೋಗ್ಯ ಅವ್ರ 4 ವರ್ಷ ಬದುಕಬೇಕು ಅಷ್ಟೇ ನನಗೆ ಬೇಕ ನಮಗೆ ಇವೆಲ್ಲ ಇಲ್ಲ ನನಗೆ ಇವೆಲ್ಲ ಎಮ್ ಎಲ್ ಎ ಗಿರಿಗೆ ಮುಖ್ಯ ಅಲ್ಲ ನನಗೆ ಬೇಕಾದ್ರೆ ನಮ್ಮ ತಂದೆ ನಮ್ಮ ತಂದೆಗೋಸ್ಕರ ಯಾವ ತ್ಯಾಗಕ್ಕೂ ನಾನು ಸಿದ್ಧ ಸೂರಜ್ಜವರೆಲ್ಲ ಸೂರಜ್ಜವ್ರು ಏನ್ ಹೇಳಿದ್ದಾರೆ ಪ್ರಜ್ವಲ್ ನಮ್ಮ ತಾತನ ಗೋಸ್ಕರ ಯಾವುದೇ ತ್ಯಾಗಕ್ಕೆ ನಾವು ಸಿದ್ಧ ಅಂತ ಸೂರಜ್ ಪ್ರಜ್ವಲ್ ಹೇಳವ್ರೆ ದತ್ತ ಅವ್ರದ್ದು ಕುಮಾರಣ್ಣರ ಅನೌನ್ಸ್ ಮಾಡವ್ರೆ ಪಾಪ ಅಂತ 50 ವರ್ಷ ದೇವೇಗೌಡರದ್ದು ದತ್ತ ಸಂಬಂಧ ಇದೆ ಅದನ್ನ ನೋಡ್ರಿ ಇತ್ತು ಆದ್ರೆ ದತ್ತ ಅವರು ಈಗ ಕಳೆದ 2 ಬಾರಿ ಭಾರಿ ಅಂತರದಲ್ಲಿ ಸೋತಿದ್ದಾರೆ ಅವರು ಧನಂಜಯವರಿಗೂ ಏನಾರು ಒಂದು ಇದನ್ನ ನಮ್ಮ ಪಕ್ಷದಲ್ಲಿ ಮುಂದೆ ಸರ್ಕಾರ ಬಂದಾಗ ಪೂರ್ತಿ ಸಹಕಾರ ದತ್ತ ಅವರಿಗೆ ಕೊಡ್ತೀನಿ ನಾನು ಪ್ರಶ್ನೆ ಎಲ್ಲ ಕೊಡ್ತೀವಿ ದೇವೇಗೌಡರದ್ದು ದತ್ತ ಅವ್ರದ್ದು 50 ವರ್ಷ ಸಂಬಂಧ ನಾವು ದತ್ತ ಅವರಿಗೆ ನಾನು ಪ್ರಜ್ವಲ್ ಸ್ವರೂಪ್ ಇವರು ಎಲ್ಲ ಸಂಪೂರ್ಣ ಸಹಕಾರ ಕೊಡ್ತೀವಿ।